ಮೊದಲನೆಯ ಪ್ರಶ್ನೆ, ಚಂದ್ರಶೇಖರ್ ಆಜಾದ್ರವರ ಭವ್ಯವಾದ ಪ್ರತಿಮೆಯನ್ನು ಭಾರತದ ಯಾವ ನಗರದಲ್ಲಿ ಸ್ಥಾಪನೆ ಮಾಡಲಾಗುವುದು ಅಂತ ಇದೆ? ಡೆಹ್ರಾಡೂನ್, ಭೋಪಾಲ್, ಸೂರತ್ ಮತ್ತು ಮುಂಬೈ ಅಂತ ನಾಲ್ಕು ಆಪ್ಷನ್ನ ಕೊಡಲಾಗಿದೆ. ಚಂದ್ರಶೇಖರ್ ಆಜಾದ್ರವರ ಭವ್ಯವಾದ ಪ್ರತಿಮೆಯನ್ನು ಭಾರತದ ಭೋಪಾಲ್ ಅಥವಾ ಮಧ್ಯಪ್ರದೇಶದಲ್ಲಿರುವ ಭೋಪಾಲ್ನಲ್ಲಿ ಸ್ಥಾಪನೆಯನ್ನು ಮಾಡಲಾಗುವುದು ಅಂತ ಇಲ್ಲಿ ಮಾಹಿತಿ ದೊರಕಿದೆ. ಮುಂದಿನ ಒಂದು ಪ್ರಶ್ನೆ, ಗಾಯದ ಕಾರಣ ಕಾಮನ್ವೆಲ್ತ್ ಗೇಮ್ಸ್ 2022 ಇದರಿಂದ ಯಾವ ಅಥ್ಲೀಟ್ ಹಿಂದೆ ಸರಿದಿದ್ದಾರೆ ಅಂತ ಇದೆ. ಗಾಯದ ಕಾರಣದಿಂದಾಗಿ ಅಥವಾ ಇಂಜುರಿ ಕಾರಣದಿಂದಾಗಿ ಕಾಮನ್ವೆಲ್ತ್ ಗೇಮ್ಸ್ನ 2022 ಭಾರತದ ಯಾವ ಅಥ್ಲೀಟ್ ಹಿಂದೆ ಸರಿದಿದ್ದಾರೆ ಅಂತ ಇದೆ. ಮೀರಾಬಾಯಿ ಚಾನು, ನೀರಜ್ ಚೋಪ್ರಾ, ಪಿ ವಿ ಸಿಂಧು, ಕಿಡಂಬಿ ಶ್ರೀಕಾಂತ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ನೀರಜ್ ಚೋಪ್ರಾ. ನೀರಜ್ ಚೋಪ್ರಾ ಇವರು ಜಾವಲಿನ್ನಲ್ಲಿ ಅಥವಾ ವರ್ಲ್ಡ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಇಂಜುರಿ ಆಗಿರುವ ಕಾರಣದಿಂದಾಗಿ ಕಾಮನ್ವೆಲ್ತ್ ಗೇಮ್ಸ್ನಿಂದ ಹಿಂದೆ ಸರಿದಿದ್ದಾರೆ. ಮುಂದಿನ ಒಂದು ಪ್ರಶ್ನೆ, ಭಾರತದ ಯಾವ ರಾಜ್ಯವು DCCMನ್ನು ಸ್ಥಾಪನೆ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ತಮಿಳುನಾಡು. ತಮಿಳುನಾಡು ಸರ್ಕಾರವು ರಾಜ್ಯದ 38 ಜಿಲ್ಲೆಗಳಲ್ಲಿ ಜಿಲ್ಲಾ ಹವಾಮಾನ ಬದಲಾವಣೆ ಕಾರ್ಯಾಚರಣೆಯನ್ನು DCCMನ್ನು ಸ್ಥಾಪನೆ ಮಾಡಿದೆ. ಮುಂದಿನ ಒಂದು ಪ್ರಶ್ನೆ, SAI ಯಾವ ಆಟದಲ್ಲಿ ಭಾಗವಹಿಸುವ ಭಾರತೀಯ ತುಕಡಿಗಳನ್ನು ಹುರಿದುಂಬಿಸಲು ಕ್ರಿಯೇಟ್ ಫಾರ್ ಇಂಡಿಯಾ ಅಭಿಯಾನವನ್ನು ಪ್ರಾರಂಭ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬರ್ಮಿಂಗ್ಹ್ಯಾಮ್ 2022 ಕಾಮನ್ವೆಲ್ತ್ ಗೇಮ್ಸ್. ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಒಂದು ಪ್ರಶ್ನೆ, ಆಲ್ಬೇನಿಯಾದ ಹೊಸ ಅಧ್ಯಕ್ಷರಾಗಿ ಪ್ರಮಾಣವಚನವನ್ನು ಸ್ವೀಕಾರ ಮಾಡಿದವರು ಯಾರು? ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬಜರಾಮ್ ಬೇಗಜ್. ಬಜರಾಮ್ ಬೇಗಜ್ ಅವರು ಆಲ್ಬೇನಿಯಾದ ಗಣರಾಜ್ಯದ ಒಂದು ನೂತನ ಅಧ್ಯಕ್ಷ ಬಜರಾಮ್ ಬೇಗಜ್ ಪ್ರಮಾಣವಚನವನ್ನು ಸ್ವೀಕಾರ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಕುವೈತ್ನ ಹೊಸ ಪ್ರಧಾನಮಂತ್ರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಅಹಮದ್ ನವಾಫ್ ಅಲ್ ಅಹಮದ್ ಅಲ್ ಸಬಾಹ್ ಅಂತ ಇದೆ. ಆಪ್ಷನ್ ಎ ಸರಿಯಾದ ಉತ್ತರ. ಕುವೈತ್ ಎಮಿರ್ ಜುಲೈ 2022 ಜುಲೈ 24 ಅಹಮದ್ ನವಾಫ್ ಅಲ್ ಅಹಮದ್ ಅಲ್ ಸಬಾಹ್ ಅಂತ ಇವರ ಹೆಸರು, ಅವರನ್ನು ಕುವೈತ್ನ ಒಂದು ಹೊಸ ಪ್ರಧಾನಮಂತ್ರಿಯಾಗಿ ನೇಮಿಸುವ ಆದೇಶವನ್ನು ಹೊರಡಿಸಿದರು. ಮುಂದಿನ ಒಂದು ಪ್ರಶ್ನೆ, ಪ್ಯಾಲಿಸ್ತೀನ್ ನಿರಾಶ್ರಿತರಾಗಿ ವಿಶ್ವಸಂಸ್ಥೆಯ ಪರಿಹಾರ ಮತ್ತು ಕಾರ್ಯಗಳ ಏಜೆನ್ಸಿಗೆ ಭಾರತ 1 ಮಿಲಿಯನ್ ಕೊಡುಗೆ ನೀಡಿದೆ? ಪ್ಯಾಲಿಸ್ತೀನ್ನ ನಿರಾಶ್ರಿತರಿಗಾಗಿ ವಿಶ್ವಸಂಸ್ಥೆ ಪರಿಹಾರ ಮತ್ತು ಕಾರ್ಯಗಳ ಏಜೆನ್ಸಿಗೆ ಭಾರತ 1 ಮಿಲಿಯನ್ ಕೊಡುಗೆ ನೀಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, US$2.5 ಮಿಲಿಯನ್ ನೀಡಲಾಗಿದೆ. ಯುನೈಟೆಡ್ ನೇಷನ್ ರಿಲೀಫ್ ಅಂಡ್ ವರ್ಕ್ಸ್ ಏಜೆನ್ಸಿ ಫಾರ್ ಪ್ಯಾಲಿಸ್ಟೈನ್ ರೆಫ್ಯೂಜೀಸ್ ಇನ್ ದ ಇಯರ್ ಅಥವಾ UNRWA ಅಂತ ಏನು ಕರಿತೀವಿ, ಭಾರತದ 2.5 ಮಿಲಿಯನ್ USD ಕೊಡುಗೆಗಳಿಗಾಗಿ ಆಳವಾದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಮುಂದಿನ ಒಂದು ಪ್ರಶ್ನೆ, ಮುಂದಿನ ಪ್ರಶ್ನೆ ಹೋಗುವುದಕ್ಕಿಂತ ಮುಂಚೆ, ಯಾರಾದರೂ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಯಾಕೆ ಅಂತ ಅಂದರೆ ದಿನ 5 ರಿಂದ 6 ಗಂಟೆಯ ಒಳಗೆ ಅವತ್ತಿನ ಒಂದು ಪ್ರಚಲಿತ ಘಟನೆಗಳು, ಅಂದರೆ ಯಾವ ದಿನ ಇರುತ್ತೋ ಅವತ್ತಿನ ಒಂದು ಪ್ರಚಲಿತ ಘಟನೆಗಳನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೇವೆ. ಮತ್ತು ಬೆಳಗಿನ ಒಂದು ವಿಡಿಯೋದಲ್ಲಿ 8 ರಿಂದ 12 ಗಂಟೆ ಒಳಗೆ ಟೋಟಲ್ ಆಗಿ ಒಂದು ಕ್ವಶನ್ ಪೇಪರ್ನ ಒಂದು ವಿಡಿಯೋ ಬರುತ್ತೆ. ಎಲ್ಲರೂ ಕೂಡ ಅದರಲ್ಲಿ ಮತ್ತೆ ಈ ಒಂದು ವಿಡಿಯೋದಲ್ಲಿ ಭಾಗವಹಿಸಿ ನಿಮ್ಮ ಒಂದು ನಾಲೆಡ್ಜನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ಪರ್ಧಾರ್ಥಿಗಳೇ, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಕೇಂದ್ರ ಸರ್ಕಾರವು ಭಾರತದ ಧ್ವಜ ಸಂಹಿತೆಯು ಯಾವ ಭಾಗದಲ್ಲಿ ತ್ರಿವರ್ಣ ಧ್ವಜವನ್ನು ಹಗಲು ರಾತ್ರಿ ಹಾರಿಸಲು ಅನುವು ಮಾಡಿಕೊಡುತ್ತದೆ? ಅಂತ ಇದೆ. ಭಾಗ 3, ಭಾಗ 1, ಭಾಗ 4, ಭಾಗ 2. ಆಪ್ಷನ್ ಡಿ ಸರಿಯಾದ ಉತ್ತರ, ಭಾಗ 2. ಕೇಂದ್ರ ಸರ್ಕಾರವು ಭಾರತ ಧ್ವಜ ಸಂಹಿತೆ ಭಾಗ 2ಕ್ಕೆ ತಿದ್ದುಪಡಿ ಮಾಡಿದ್ದು, ಇಲ್ಲಿ ಭಾರತದ ರಾಷ್ಟ್ರೀಯ ಧ್ವಜವನ್ನು ತೆರೆದ ಮತ್ತು ಮನೆಗಳು ಮತ್ತು ಕಟ್ಟಡಗಳ ಮೇಲೆ ಹಗಲು ರಾತ್ರಿ ಪ್ರದರ್ಶನ ಮಾಡಲು ಅನುವು ಮಾಡಿಕೊಡುತ್ತದೆ. ಮುಂದಿನ ಒಂದು ಪ್ರಶ್ನೆ, ಕೆನರಾ ಬ್ಯಾಂಕ್ ಯಾವ ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ ಅನ್ನು ಪ್ರಾರಂಭ ಮಾಡಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಕೆನರಾ AL1. ಕೆನರಾ ಬ್ಯಾಂಕ್ ತನ್ನ ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ ಕೆನರಾ AL1 ಅನ್ನು ಪ್ರಾರಂಭ ಮಾಡಿದೆ. ಮುಂದಿನ ಪ್ರಶ್ನೆ, ಯಾವ ರಾಷ್ಟ್ರವು ತನ್ನ 3 ಬಾಹ್ಯಾಕಾಶ ನಿಲ್ದಾಣ ಮಾಡ್ಯೂಲ್ಗಳಲ್ಲಿ 2ನೆಯದನ್ನು ಪ್ರಾರಂಭ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಚೀನಾ. ಚೀನಾ ತನ್ನ ಹೊಸ ಬಾಹ್ಯಾಕಾಶ ನಿಲ್ದಾಣವನ್ನು ಪೂರ್ಣಗೊಳಿಸಲು ಅಗತ್ಯವಿರುವ 3 ಬಾಹ್ಯಾಕಾಶ ಮಾಡ್ಯೂಲ್ಗಳಲ್ಲಿ 2ನೇದನ್ನು ಇಲ್ಲಿ ಪ್ರಾರಂಭ ಮಾಡಿದೆ. ಇಲ್ಲಿ ಟಿಯಾಗಾಂಗ್ ಬಾಹ್ಯಾಕಾಶ ನಿಲ್ದಾಣ ಇವರ ಒಂದು ಟಿಯಾಂಗಾಂಗ್ ಬಾಹ್ಯಾಕಾಶ ನಿಲ್ದಾಣ ಇವರ ನಿಲ್ದಾಣ ಆಗಿದೆ. ಮುಂದಿನ ಒಂದು ಪ್ರಶ್ನೆ,
ಜಮ್ಮು ಚಲನಚಿತ್ರೋತ್ಸವ ಯಾವ ಆವೃತ್ತಿಯು ಸೆಪ್ಟೆಂಬರ್ 3, 2022 ನಡೆಯಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, 2ನೇ ಚಲನಚಿತ್ರೋತ್ಸವ. ಜಮ್ಮು ಚಲನಚಿತ್ರೋತ್ಸವದ 2ನೇ ಆವೃತ್ತಿಯು ಸೆಪ್ಟೆಂಬರ್ 3 ಇಲ್ಲಿ ನಡೆಯಲಿದೆ ಮತ್ತು ಈವೆಂಟ್ನ 2 ದಿನಗಳಲ್ಲಿ 54 ದೇಶಗಳ ಚಲನಚಿತ್ರಗಳನ್ನು ಪ್ರದರ್ಶನ ಮಾಡಲಾಗುವುದು. ಮುಂದಿನ ಒಂದು ಪ್ರಶ್ನೆ, ಯಾವ ರಾಜ್ಯವು ತೆಲಂಗಾಣದೊಂದಿಗೆ ಎಲ್ಲ ಮಹಿಳಾ ಸಹಕಾರಿ ಬ್ಯಾಂಕನ್ನು ಸ್ಥಾಪನೆ ಮಾಡಲು AMOUಗೆ ಸಹಿ ಮಾಡಿ ಹಾಕಿದೆ ಅಂತ ಇದೆ? ಯಾವ ರಾಜ್ಯ ತೆಲಂಗಾಣದೊಂದಿಗೆ ಎಲ್ಲ ಮಹಿಳಾ ಸಹಕಾರಿ ಬ್ಯಾಂಕನ್ನು ಸ್ಥಾಪನೆ ಮಾಡಲು MOUಗೆ ಸಹಿ ಹಾಕಿದೆ ಅಂತ ಇದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ರಾಜಸ್ಥಾನ. ತೆಲಂಗಾಣ ಸರ್ಕಾರದ ಸ್ತ್ರೀ ನಿಧಿ ಕ್ರೆಡಿಟ್ ಕೋಆಪರೇಟಿವ್ ಫೆಡರೇಷನ್ನೊಂದಿಗೆ ಸಹಿ ಮಾಡಿದ ತಿಳುವಳಿಕೆ ಒಪ್ಪಂದದ ನಂತರ ಸಹಕಾರಿ ವಲಯದಲ್ಲಿ ಮೊದಲ ಸಂಪೂರ್ಣ ಮಹಿಳಾ ಹಣಕಾಸು ಸಂಸ್ಥೆ ರಾಜಸ್ಥಾನದಲ್ಲಿ ಬರುತ್ತಿದೆ. ಹೊಸ ಸಂಸ್ಥೆಯು ಅವರ ಉದ್ಯಮಗಳನ್ನು ಬೆಂಬಲಿಸುವ ಮೂಲಕ ಮಹಿಳಾ ಸಬಲೀಕರಣವನ್ನು ಉತ್ತೇಜನ ಮಾಡುತ್ತದೆ. ಮುಂದಿನ ಪ್ರಶ್ನೆ, PPSLನ ಒಂದು ಹೊಸ CEO ಆಗಿ ಯಾರು ನೇಮಕಗೊಂಡಿದ್ದಾರೆ? PPSLನ ಒಂದು ಹೊಸ CEO ಆಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ನಕುಲ್ ಜೈನ್ ಅವರು PPSLನ ಹೊಸ CEO ಆಗಿ ನೇಮಕಗೊಂಡಿದ್ದಾರೆ. ಮುಂದಿನ ಒಂದು ಪ್ರಶ್ನೆ, ಇನ್ಸ್ಪ್ಯಾಸ್ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಯಾವ ನಗರದಲ್ಲಿ ಸ್ಥಾಪನೆ ಮಾಡಿದ್ದಾರೆ? ಇನ್ಸ್ಪೇಸ್ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ತಕ್ಕಂಥ ಒಂದು ಭಾರತದ ಒಂದು ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು, ಇವರು ಯಾವ ನಗರದಲ್ಲಿ ಇನ್ಸ್ಪೇಸನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ಇದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಹಮದಾಬಾದ್. ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಚಾರ ಮತ್ತು ಅಧಿಕಾರ ಕೇಂದ್ರವನ್ನು ಅಹಮದಾಬಾದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಥಾಪನೆ ಮಾಡಿದರು. ಹಾಗಾದರೆ ಅಹಮದಾಬಾದ್ ಎಲ್ಲಿದೆ ಅಂತ ಅಂದರೆ ಗುಜರಾತ್ನಲ್ಲಿ ಅಹಮದಾಬಾದ್ ಇರತಕ್ಕಂಥದ್ದು. ಮುಂದಿನ ಒಂದು ಪ್ರಶ್ನೆ, ಯಾವ ಕೇಂದ್ರ ಸಚಿವಾಲಯವು ಭಾರತದ ಜೈವಿಕ ಆರ್ಥಿಕ ವರದಿ 2022 ಬಿಡುಗಡೆ ಮಾಡಿದೆ? ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ವಿದ್ಯುತ್ ಸಚಿವಾಲಯ, ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ? ಇದಕ್ಕೆ ಎಲ್ಲ ಸ್ಪರ್ಧಾ ಮಿತ್ರರು ಈ ಒಂದು ಕ್ವಶನ್ಗೆ ಆನ್ಸರ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲರಿಗೂ ಕೂಡ ಹೇಗೆ ಅನಿಸ್ತು ಪ್ಲೀಸ್ ಕಮೆಂಟ್ ಮಾಡಿ, ಮತ್ತು ಈ ಒಂದು ವಿಡಿಯೋ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.